ಇವಾಗೆ ಮಾತನಾಡೋದಕ್ಕೆ ಡಿಫೆನ್ಸ್ ಕಮಿಟಿಯ ಮೆಂಬರ್ ಆದಂತಹ ಪ್ರತಾಪ್ ಸಿಂಹ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್ ಸಿಂಹ ಅವರೇ ನಮಸ್ಕಾರ. ನಮಸ್ಕಾರ ಹೇಳಿ. ಪ್ರತಾಪ್ ಸಿಂಹ ಅವರೇ, ಇದುವರೆಗೂ ಇದಕ್ಕೆ ಟೆಕ್ನಿಕಲ್ ಅಲ್ಲಿ ಏನಾದರೂ ದೋಷಗಳು ಕಂಡು ಬಂತ, ವಿಮಾನದಲ್ಲಿ ದೋಷಗಳಾಯ್ತಾ, ಪೈಲಟ್ದೇ ಏನಾದರೂ ಫೇಲ್ಯೂರ್ ಆಯ್ತಾ, ಎರರ್ ಆಯ್ತಾ, ಯಾವುದು ಕೂಡ ಗೊತ್ತಿಲ್ಲ. ಇಂಥ ಒಂದು ಘಟನೆ ಅಂತೂ ನಡೆದು ಹೋಗಿದೆ, ಏನು ಹೇಳ್ತೀರಾ? ನನಗೆ ಈ ಒಂದು ಘಟನೆ ನಡೆದಿದೆ ಅಂತ ಗೊತ್ತಾದ ಕೂಡಲೇ ತುಂಬಾ ಒಂದು ರೀತಿ ಬೇಸರನೂ ಆಯ್ತು, ಬಹಳ ಶಾಕಿಂಗ್ ಇದು. ಸಾಮಾನ್ಯವಾಗಿ ಈ ಹೆಲಿಕಾಪ್ಟರ್ ದುರ್ಘಟನೆಯಲ್ಲಿ ಉಳಿಯುವಂಥದ್ದು ಬಹಳ ಕಡಿಮೆ. ಅದರಲ್ಲೂ ಈಗೇನು CDS ಏನು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಿಪಿನ್ ರಾವತ್ ಅವರು ಇದ್ದಾರೆ, ಅವ್ರ ಹಿಂದೆನೂ ಕೂಡ ಆಫೀಸರ್ ಆಗಿದ್ದಾಗಲೂ ಕೂಡ ಅವ್ರದ್ ಒಂದ್ಸರಿ ಹೆಲಿಕಾಪ್ಟರ್ ಅವ್ರದ್ದು ಕ್ರಾಶ್ ಲ್ಯಾಂಡಿಂಗ್ ಆಗಿತ್ತು, ಆಗ್ಲೂ ಕೂಡ ಅವರು ಮಿರಾಕ್ಯುಲಸ್ ಆಗಿ ಎಸ್ಕೇಪ್ ಆಗಿದ್ರು. ಆದ್ರೆ ಇವ್ರದ್ದು ಒಂದು ವಿಶೇಷತೆ ಏನು ಅಂತಂದ್ರೆ, ನಾವು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಡಿಫೆನ್ಸ್ ಏನಿದೆ, ನಾವು ಯಾರನ್ನ ಬೇಕಾದ್ರೂ ಯಾವ ವಿಚಾರಕ್ಕೆ ಬೇಕಾದ್ರೂ ಸಮನ್ ಮಾಡ್ಬೋದು, ಅವ್ರ ಎದುರುಗಡೆ ಬಂದು ಅವ್ರನ್ನ ಡಿಪೋಸ್ ಮಾಡ್ತಾರೆ. ಆದ್ರೆ ಸಾಮಾನ್ಯವಾಗಿ CDS ನೆಲ್ಲ ನಾವು ಕರೆಯುವಂಥದ್ದು ಕಡಿಮೆ. ಆದ್ರೆ ಬಿಪಿನ್ ರಾವತ್ ಅವ್ರು ಯಾವ ರೀತಿ ವ್ಯಕ್ತಿ, ಯಾವ ರೀತಿ ಟ್ರಾನ್ಸ್ಪರೆಂಟ್ ಇದ್ದಂತ ವ್ಯಕ್ತಿ ಆಗಿದ್ರು ಅಂದ್ರೆ, ನಮ್ಮ ಕಮಿಟಿ ಎದುರುಗಡೆ ವಾಲಂಟಿಯರ್ ಆಗಿ ಅವರೇ ಬಂದ್ಬಿಟ್ಟು ಡಿಪೋಸ್ ಮಾಡ್ತೀವಿ ಅಂತೇಳಿ ಬಂದಿದ್ರು. ಆ ಮೀಟಿಂಗ್ ಒಳಗಡೆ ಎಲ್ಲರ ಪ್ರಶ್ನೆಗಳಿಗೂ ಕೂಡ ಅವ್ರು ಉತ್ತರ ಕೊಟ್ಟಿದ್ರು, ಮತ್ತೆ ಏನು ಡಿಫೆನ್ಸ್ ಪ್ರಿಪೇರ್ಡ್ನೆಸ್ ಏನಿದೆ ಅದ್ರ ಬಗ್ಗೆ ಒಂದು ಪ್ರೆಸೆಂಟೇಷನ್ ನ ಅವ್ರ ಸಮ್ಮುಖದಲ್ಲೇ ಬೇರೆ ಆಫೀಸರ್ಸ್ ಇಂದ ಕೊಡಿಸಿದ್ರು. ಅವರದ್ದು ಇನ್ನೊಂದು ಏನು ಅಂತಂದ್ರೆ, ಯಾಕೆ ನಾವು ಬಿಪಿನ್ ರಾವತ್ ಅವ್ರನ್ನ ಬೇರೆ ಎಲ್ಲರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಕಾಣ್ತಾರೆ ಅಂತಂದ್ರೆ, ಅವರು ಏನು ಆರ್ಮಿ ಚೀಫ್ ಆಗಿರ್ಬೇಕಾದ್ರೆ ಸರ್ ಅವರು ಫಸ್ಟ್ ಏನು ಈ ಒಂದು ಏರ್ಫೋರ್ಸ್, ನೇವಿ ಮತ್ತು ಏನು ನಮ್ಮ ಆರ್ಮಿ ಇದೆ, ಇದು ಮೂರಕ್ಕೂ ಕೂಡ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಇರಲಿಲ್ಲ ಬಹಳಷ್ಟು ವರ್ಷಗಳಿಂದ. ಇದೊಂದು ಕೊರಗಿತ್ತು, ಕೂಗಿತ್ತು. ಯಾಕೆಂತಂದ್ರೆ ಆರ್ಮಿಯಿಂದಲೇ ಎಲ್ಲಾದ್ರೂ ಒಂದ್ ಕಡೆಯಿಂದ ನಾವು ಏನಾದ್ರೂ ಒಂದು ಆಪರೇಷನ್ ಹೋಯ್ತು ಅಂತಂದ್ರೆ ಏರ್ ಸಪೋರ್ಟ್ ಬೇಕು ಅಂತಂದ್ರೆ ನಾವು ಅಲ್ಲಿಂದ ಏರ್ ಚೀಫ್ ಮಾರ್ಷಲ್ ಹತ್ರ ನಾವು ಕೇಳ್ಕೊಳ್ಬೇಕಿತ್ತು. ಹಾಗಾಗಿ ಒಂದು ಮೂರು ಫೋರ್ಸಸ್ ಮಧ್ಯದಲ್ಲಿ ಕೋಆರ್ಡಿನೇಷನ್ ಇರಲಿಲ್ಲ. ಆ ಮೂರಕ್ಕೂ ಕೂಡ ಒಬ್ಬರೇ ಸುಪ್ರೀಂ ಕಮಾಂಡರ್ ತರ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಮೋದಿಜಿ ಗವರ್ಮೆಂಟ್ ಬಂದಾದ ನಂತರ ಈ CDS ನ ತಂದಾಗ, ಮೊದಲನೇ CDS ಆಗ್ಬೇಕಾದ್ರೆ ಇವ್ರದ್ದು ಕೇಪಬಿಲಿಟೀಸ್ ಯಾವ ಲೆವೆಲ್ ಇತ್ತು ಅನ್ನೋದನ್ನ ಒಂದು ಊಹೆ ಮಾಡ್ಕೊಳ್ಬಹುದಾಗಿದೆ. ಇನ್ನೊಂದೇನಂದ್ರೆ, ಇವರು ಆರ್ಮಿ ಚೀಫ್ ಆಗಿರುವಂತ ಸಂದರ್ಭದಲ್ಲಿ, ನೀವು ಜಮ್ಮು ಕಾಶ್ಮೀರದಲ್ಲಿ ನೀವು ನೆನಪಿರ್ಬೋದು, ಜಮ್ಮು ಕಾಶ್ಮೀರದಲ್ಲಿ ತುಂಬಾ ನಮಗೆ ಈ ಸ್ಟೋನ್ ಥ್ರೋಯಿಂಗ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ವಿಪರೀತ ಆದ ಸಂದರ್ಭದಲ್ಲಿ ಇವ್ರು ಎಷ್ಟು ಒಂಥರ ಕಟ್ಥ್ರೋಟ್ ಆಗಿ ಕೆಲವು ಆಕ್ಷನ್ ಗಳು ತಗೊಳ್ತು ಅಂತಂದ್ರೆ, ಇವರನ್ನ ಕಾಂಗ್ರೆಸ್ಸಿನ ಏನು ಆಗ MP ಇದ್ರು ಶೀಲಾ ದೀಕ್ಷಿತ್, ಡೆಲ್ಲಿನಲ್ಲಿ ಚೀಫ್ ಮಿನಿಸ್ಟರ್ ಮಗ ಸಂದೀಪ್ ದೀಕ್ಷಿತ್ ಆಗ MP ಕೂಡ ಇದ್ದವರು, ಅವರು ಸಡಕ್ಕ ಗೂಂಡ ಅಂತ ಕರೆದಿದ್ರು ಅವ್ರನ್ನ. ಅಂದ್ರೆ ಇವರು ಅಷ್ಟು ಒಂಥರ ಏನು ಅಂದ್ರೆ ಬಹಳ ಡೇರ್ ಡೆವಿಲ್ ತರ ಆಕ್ಷನ್ ತಗೊಂಡಿದ್ರು, ಅವ್ರನ್ನ ಬೇರೆ ಅಪೋಸಿಷನ್ ಪಾರ್ಟೀಸ್ ಅವ್ರನ್ನ ಟೀಕೆ ಮಾಡಿದ್ರು ಕೂಡ ಕೇರ್ ಮಾಡಿರ್ಲಿಲ್ಲ. ಯಾಕಂದ್ರೆ ಅವರ ಆ ಸ್ಟೋನ್ ಥ್ರೋವರ್ಸ್ ಯಾರಿದ್ರು, ಆ ಕಲ್ ಬಿಸಾಡೋರ್ ವಿರುದ್ಧ ಯಾವ ರೀತಿ ಕ್ರಮ ತಗೊಂಡಿದ್ರು ಅಂದ್ರೆ, ನಿಮ್ಗೆ ಅವ್ರು ರುತ್ಲೆಸ್ ಹೊಡೆದಾಕಿದ್ರು. ಆಮೇಲೆ ನಿಮ್ಗೊಂದು ನೆನಪಿರ್ಬೋದು, ಲೀತುಲ್ ಗೊಗೋಯಿ ಅಂತ ಹೇಳಿ ಒಬ್ಬ ಆರ್ಮಿ ಆಫೀಸರು, ಈ ಅವರು ಒಂದ್ ಕಡೆ ಹೋಗಿ ಆಪರೇಷನ್ ಹೋಗಿ ವಾಪಸ್ ಬರ್ತಾ ಇರ್ಬೇಕಾದ್ರೆ ಏನು ಕಲ್ ಬಿಸಾಡೋದಕ್ಕೆಲ್ಲ ಸುತ್ತುವರೆದಾಗ ಒಬ್ಬನ್ನ ಅಲ್ಲಿ ಒಬ್ಬ ಕಾಶ್ಮೀರಿನ ಹಿಡಿದು ಜೀಪಿನ ಎದುರುಗಡೆ ಕಟ್ಟಿಬಿಟ್ಟು ಕರ್ಕೊಂಡ್ ಬಂದಿದ್ದು ನಿಮ್ಗೆ ನೆನಪಿರ್ಬೋದು. ಆ ಲೀತುಲ್ ಗೊಗೋಯಿ ಅಂತೇಳಿ ಆರ್ಮಿ ಆಫೀಸರು, ಅವ್ರು ಬಂದಾಗ ಬಹಳ ಟೀಕೆಗಳು ಎಲ್ಲ ಈ ಸೆಕ್ಯುಲರ್ ಮೀಡಿಯಾದವರು ಅವ್ರು ಇವರೆಲ್ಲ ಟೀಕೆ ಮಾಡಿದಾಗ, ಈ ಜನರಲ್ ಬಿಪಿನ್ ರಾವತ್ ಯಾವ ರೀತಿ ನಿಂತ್ಕೊಂಡ್ರು ಅಂತ ಹೇಳಿದ್ರೆ, ಅವರಿಗೆ ಆರ್ಮಿ ಚೀಫ್ ಅವ್ರಿಗೆ ಒಂದು ಸನ್ಮಾನ ಮಾಡಿದ್ರು, ಅವರಿಗೆ ಒಂದು ಮೆಡಲ್ ಕೊಟ್ಟು ಸನ್ಮಾನ ಮಾಡಿದ್ರು. ಅಂದ್ರೆ ಅಷ್ಟು ಒಂದು ಅಂದ್ರೆ ಈ ದೇಶದ ರಕ್ಷಣೆ ವಿಚಾರಕ್ಕೆ ಬಂದಾಗ ಅಷ್ಟು ಫರ್ಮ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಬ್ಬ ವ್ಯಕ್ತಿ ಅವರು. ಅವ್ರಿಗೆ ಇವತ್ತು ಏನೋ ಒಂದು ರೀತಿಯಲ್ಲಿ ಅದು ಯಾರು ಗಾಯಾಳಾಗಿದ್ದಾರೆ, ಅವ್ರದ್ದು ಅವ್ರಿಗೆ ಸುಟ್ಟ ಗಾಯಗಳು ಜಾಸ್ತಿ ಇದೆ ಅಂತಾನು ಬೇರೆ ಬೇರೆ ಮೀಡಿಯಾ ಸೋರ್ಸಸ್ ಇಂದಲೂ ಗೊತ್ತಾಗ್ತಿದೆ, ಅಲ್ಲಿಂದ ಸೋರ್ಸಸ್ ಇಂದಲೂ ಗೊತ್ತಾಗ್ತಿದೆ. ಅವರು ಏನ್ ಸ್ಥಿತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಒಂದೇ ಪ್ರೇ ಮಾಡೋದು, ಜನರಲ್ ಬಿಪಿನ್ ರಾವತ್ ಅಂತಹ ಒಬ್ಬ ಆರ್ಮಿ ಆಫೀಸರ್ಸ್, ಅದರಲ್ಲೂ ಕೂಡ ಈ ರೀತಿ ಅಂದ್ರೆ ಒಂದ್ ರೀತಿನಲ್ಲಿ ಮೀಡಿಯಾನು ಟ್ಯಾಕಲ್ ಮಾಡಿ ಅಂದ್ರೆ ಪಬ್ಲಿಕ್ ಒಪಿನಿಯನ್ ಟ್ಯಾಕಲ್ ಮಾಡಿಕೊಂಡು ಕಾಶ್ಮೀರ ಕೂಡ ತಹಬಂದಿಗೆ ತಂದಿರುವಂತಹ ಒಬ್ಬ ವ್ಯಕ್ತಿ ಅವರು, ಅಂತಹ ವ್ಯಕ್ತಿ ಸಿಗುವಂತದ್ದು ಬಹಳ ವಿರಳ. ವ್ಯಕ್ತಿ ಸುರಕ್ಷಿತವಾಗಿ ವಾಪಸ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತೇನೆ. ನಿಜ, ಪ್ರತಾಪ್ ಸಿಂಹ ಅವರೇ, ಬಿಪಿನ್ ರಾವತ್ ಅವ್ರ ಬಗ್ಗೆ, ಅವರ ಡೆಸಿಗ್ನೇಷನ್ ಬಗ್ಗೆ ಗೊತ್ತಿತ್ತು, ಬಟ್ ನೀವು ಅನೇಕ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಒಂದೊಂದು ಇನ್ಸಿಡೆಂಟ್ ಅನ್ನ ನೀವು ಶೇರ್ ಮಾಡುವಾಗ್ಲೂ ಅನ್ಸಿಸ್ತಾ ಇದ್ದಿದ್ದೆ, ಇಷ್ಟೆಲ್ಲ ಇದ್ದು ಹೀಗಾಗೋಯ್ತಾ ಅನ್ನೋ ಒಂದು ಪ್ರಶ್ನೆನೆ ಮೂಡೋದು. ಅಂದ್ರೆ ಏನಾಗಿರಬಹುದು ಪ್ರತಾಪ್ ಸಿಂಹ ಅವರೇ, ನಿಮ್ ಪ್ರಕಾರ ಈ ಹವಾಮಾನ ವೈಪರೀತ್ಯ ಕಾರಣ ಅಂತ ಇದ್ದಾರೆ, ಅಥವಾ ತಾಂತ್ರಿಕ ದೋಷಗಳಾಯ್ತಾ, ಪೈಲಟ್ ಎರರ ಏನು ಅಂತ ಗೊತ್ತಿಲ್ಲ, ಅದು ಅಧಿಕೃತ ಆಗಬೇಕು. ಸೊ ಏನಾಗಿರಬಹುದು ಅಂತ ಅದ್ರ ಬಗ್ಗೆ ನಾನು
ಏರ್ಫೋರ್ಸ್ ಹೆಲಿಕಾಪ್ಟರ್ ಅಲ್ಲಿ ನಾನು ಫ್ಲೈ ಮಾಡಿದೀನಿ, ನಾಥುಲಾ ಪಾಸ್, ತವಾಂಗು, ಆ ಜಗಕ್ಕೆಲ್ಲ ಅದರಲ್ಲೇ ಹೋಗಿ ಬಂದಿದ್ದೀನಿ. ಆದ್ರೆ ನಮ್ಗೆ ಟೆಕ್ನಿಕಾಲಿಟೀಸ್ ನಮಗೆ ಗೊತ್ತಾಗಲ್ಲ. ಈ ಹೆಲಿಕಾಪ್ಟರ್ ಯಾವಾಗ್ಲೂ ಕೂಡ ಒಂದು ತುಂಬಾ ಸರಿ ಪೈಲಟ್ ಎರರ್ ಇಂದಲೂ ಆಗುತ್ತೆ, ಟೆಕ್ನಿಕಲಿ ಸ್ವಲ್ಪ ಕಡಿಮೆನೆ ಅದೇನು ಅಂದ್ರೆ ಪೈಲಟ್ ಎರರ್ ಇಂದಲೂ ತುಂಬಾ ಆಗುತ್ತೆ. ಒಂದೊಂದ್ಸರಿ ಹವಾಮಾನದ ವೈಪರೀತ್ಯ ಕೂಡ ಈಗ ಆಗುತ್ತೆ. ನೀವು 2013 ನೆನಪು ಮಾಡ್ಕೊಂಡ್ರೆ ಎಲ್ಲಿ ನಮ್ಮ ಉತ್ತರಾಖಂಡ್ ಅಲ್ಲಿ ಫ್ಲಡ್ ಗಳಾಯ್ತು ಕೇದಾರನಾಥದಲ್ಲಿ, ಆಗ ಆರ್ಮಿ ಹೆಲಿಕಾಪ್ಟರ್ ಗಳಲ್ಲೇ ನಾವು ಅಲ್ಲಿ ಉಳಿದವ್ರನ್ನ ಇವ್ಯಾಕ್ಯುವೇಟ್ ಮಾಡುದು. ಇವ್ಯಾಕ್ಯುವೇಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಒಂದು ಹೆಲಿಕಾಪ್ಟರ್ ಕೂಡ 18 ಜನನ ತಗೊಂಡ್ ಬರ್ತಾ ಇರೋದು ಕೂಡ ಬಿದ್ದೋಯ್ತು. ಅವಾಗ ಅಂದ್ರೆ ಒಂದೊಂದ್ಸರಿ ಹವಾಮಾನದ ವೈಪರೀತ್ಯ ಇದ್ದಾಗ್ಲೂ ಕೂಡ ಈ ತರ ತೊಂದರೆಗಳಾಗುತ್ತೆ. ಪೈಲಟ್ ಕೂಡ ಎರರ್ ಇರ್ತದೆ, ಏನು ಅಂತ ಹೇಳಕ್ಕಾಗಲ್ಲ. ಬಟ್ MI ಏನಿದೆ ಅದು ಮೋಸ್ಟ್ ಟ್ರಸ್ಟೆಡ್ ಹೆಲಿಕಾಪ್ಟರ್ ಅದು. ಆದ್ರೆ ಅದೇ ಹಿಂಗಾಗಿದೆ ಅಂತಂದ್ರೆ ಒಂದ್ ರೀತಿ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಯಾರನ್ನೇ ಇವನ್ ಪ್ರೈಮ್ ಮಿನಿಸ್ಟರ್ ಅಂತವ್ರನ್ನು ಕೂಡ ಬೇರೆ ಕಡೆ ಒಂದ್ ಕಡೆ ಒಂದ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆತರ ಹೆಲಿಕಾಪ್ಟರ್ ಗಳನ್ನ ಯೂಸ್ ಮಾಡ್ತಾರೆ. ನಾನೇ ಡಿಫೆನ್ಸ್ ಮಿನಿಸ್ಟರ್ ಜೊತೆನೆ ನಾನೇ ಫ್ಲೈ ಮಾಡಿದೀನಿ ಅಂತ ಹೆಲಿಕಾಪ್ಟರ್ ನಲ್ಲಿ. ಯಾಕ ನಮ್ಮ ಕೊಡಗಿಗೆ ಬರ್ಬೇಕಾದ್ರೂ ಕೂಡ ಮನೋಹರ್ ಪರಿಕರ್ ಜೊತೆನೂ ಕೂಡ ನಾನು ಬಂದಿದ್ದೀನಿ. ಅದೇ ರೀತಿ ನಾನು ಅಲ್ಲಿ ತವಾಂಗಿಗೂ ಕೂಡ ಹೋಗಿದ್ದೀನಿ. ಆದ್ರೆ ನನ್ಗೆ ಅದ್ರ ಬಗ್ಗೆ ನಿಮ್ಗೆ ತಾಂತ್ರಿಕವಾಗಿ ನನ್ಗೆ ಹೇಳಲಿಕ್ಕೆ ಅಷ್ಟು ಗೊತ್ತಿಲ್ಲ, ನನ್ಗೆ ಅದ್ರ ಬಗ್ಗೆ ನಂತ ಜ್ಞಾನ ಇಲ್ಲ. ಆದ್ರೆ ಒಬ್ರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಟ್ಮೋಸ್ಟ್ ಪ್ರಿಕಾಷನ್ ನ ತಗೊಂಡಿರ್ತಾರೆ. ತಗೊಂಡಿದ್ದಾದ ನಂತರ ಕೂಡ ಈ ತರ ಆಗಿದೆ ಅಂತಂದಾಗ ನಮ್ಗೆ ಒಂದ್ ರೀತಿ ದಿಗ್ಭ್ರಮೆನೂ ಆಗುತ್ತೆ, ಒಂಥರ ಮನ್ಸಿಗೂ ನೋವಾಗಿದೆ. ಎಸ್ಪೆಷಲಿ ಬಿಪಿನ್ ರಾವತ್ ಅವ್ರ ಬಗ್ಗೆ ಮಾತ್ರ ಹೇಳ್ಬೇಕು ಅಂತಂದ್ರೆ, ಅವರವತ್ತು ಕಾಶ್ಮೀರನ ಇವತ್ತು ಕಾಶ್ಮೀರದಲ್ಲಿ 370 ತಂದಿದ್ದು ತೆಗೆದಾಕಿದ್ದು ಒಂದು ಭಾಗ ಆದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಕಾಶ್ಮೀರನ ಕಂಟ್ರೋಲ್ ಗೆ ತಗೊಂಬಂದಂತ ಒಬ್ಬ ಜನರಲ್ ಅಂತ ಹೇಳಿದ್ರೆ ಅದು ಬಿಪಿನ್ ರಾವತ್ ಅನ್ನೋದ್ರ ಬಗ್ಗೆ ಡೌಟೇ ಇಲ್ಲ. ನಿಜ ಪ್ರತಾಪ್ ಸಿಂಹ ಅವರೇ, ಸಂಸದರಾಗಿ ನೀವು ಎಲ್ರಿಗೂ ಗೊತ್ತು, ರಕ್ಷಣಾ ಸಮಿತಿಯ ಸದಸ್ಯರು ಅಂತ ಗೊತ್ತು, ಆದ್ರೆ ನಿಮ್ಮ ಪಾತ್ರ ಏನು, ನಿಮ್ಮ ಆಸಕ್ತಿ ಏನು? ನೀವು ಅವ್ರನ್ನ ಮೀಟ್ ಆದಾಗ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ತಾ ಇದ್ರು, ಇಲ್ಲಿಗೆ ಬಂದಾಗ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತಾ ಇದ್ರು ಅಂತ ಹೇಳಿ. ಸೊ ಅದು ಯಾವಾಗ ಆಗಿದ್ದು, ಅದ್ರ ಬಗ್ಗೆ ಹೇಳಬಹುದಾ ಅಂತ? ನಾನು 2019 ನಂತರ ಡಿಫೆನ್ಸ್ ಕಮಿಟಿ ಮೆಂಬರ್ ಆಗಿದ್ದು, ಅದಕ್ಕಿಂತ ಮೊದಲು ಫೈನಾನ್ಸ್ ಕಮಿಟಿನಲ್ಲಿದ್ದೆ. ಈಗ ನಾನು ಕಳೆದ 2.5 ವರ್ಷದಿಂದಲೂ ಕೂಡ ನಾನು ಡಿಫೆನ್ಸ್ ಕಮಿಟಿ ಮೆಂಬರ್ ಇದ್ದೀನಿ. ನಮ್ಗೆ ಈ ಒಂದು ಭವಿಷ್ಯ ಒಂದು 8 ತಿಂಗಳಾಯ್ತು ನಮ್ಗೆ. ಈ ಹಿಂದೆ ಅವರು ನಮ್ಮ ಕಮಿಟಿ ಎದುರುಗಡೆ ಬಂದು ಅವ್ರ ಡಿಫೆನ್ಸ್ ಪ್ರಿಪೇರ್ಡ್ನೆಸ್ ಬಗ್ಗೆ, ಅವ್ರು ಯಾಕಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇರೋದ್ರಿಂದ ಎಲ್ಲಾ ಫೋರ್ಸಸ್ ಗಳ ಬಗ್ಗೆನೂ ಕೂಡ ಅವ್ರಿಗೆ ಮಾಹಿತಿ ಇದ್ದೇ ಇರ್ತದೆ. ಕೋಆರ್ಡಿನೇಷನ್ ಮಾಡ್ಬೇಕಾದವರು ಅವರೇ ಆಗಿರ್ತಾರೆ. ಹಾಗಾಗಿ ಬಂದು ಅಲ್ಲಿ ಮಾಹಿತಿ ಕೊಟ್ಟಿದ್ರು. ಕೆಲವೊಂದು ವಿಚಾರ ಏನಿರ್ತದೆ ಬಹಳ ಸೆನ್ಸಿಟಿವ್ ಮ್ಯಾಟರ್ ಅಂತ ಇದ್ದಿದ್ದನ್ನ ನಾವು ಅದನ್ನ ತುಂಬಾ ಕ್ವಿಸ್ ಮಾಡಕ್ ಹೋಗಲ್ಲ, ಅವ್ರನ್ನ ಕ್ವಶನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಿಮ್ಗೆ ಏನ್ ಹೇಳ್ಬಹುದು ಅದನ್ನ ಮಾತ್ರ ಹೇಳಿ ಅಂತ ನಾವು ಹೇಳಿರ್ತೀವಿ. ಆದ್ರೆ ಅವರು ವಾಲಂಟಿಯರ್ ಆಗಿ ಅವರೇ ಬಂದುಬಿಟ್ಟು ಕೂತ್ಕೊಂಡು ಕಮಿಟಿ ಎದುರುಗಡೆ ಕೂತ್ಕೊಳ್ಳೋದು, ಇಡೀ ದೇಶದ ಆರ್ಮಡ್ ಫೋರ್ಸಸ್ ನಮ್ದು ಏನಿದೆ 3 ಫೋರ್ಸಸ್ ನ ಹೆಡ್ ಆದಂತವ್ರು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಎದುರುಗಡೆ ಸ್ವಇಚ್ಛೆಯಿಂದ ಬಂದು ಕೂತ್ಕೊಳ್ತಾರೆ ಅಂತಂದ್ರೆ ಅವರಿಗೆ ನಮ್ಮ ಆರ್ಮಡ್ ಫೋರ್ಸಸ್ ಏನಿದೆ ಅವರು ಸೂಕ್ತ ತಯಾರಿಯನ್ನು ಮಾಡಿದರೆ ನಮ್ಗೆ ಏನ್ ನಮ್ಮ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದ್ರ ಬಗ್ಗೆ ಮುಕ್ತ ಮನಸ್ಸಿನಿಂದ ಹೇಳ್ಕೊಳ್ಳುವಂತಹ ಮತ್ತು ನಮ್ಗೆ ರಿಅಶ್ಯೂರ್ ಮಾಡುವಂತಹ ಒಂದು ಮನಸ್ಥಿತಿ ಅವರಲ್ಲಿತ್ತು. ಮತ್ತೆ ನಾನು ನಿಮಗೆ ಹಳೆದನ್ನೇ ಪ್ರಸ್ತಾಪ ಮಾಡೋದಾದ್ರೆ ಅವತ್ತು ಲೀತುಲ್ ಗೊಗೋಯಿ ಒಬ್ಬ ಸ್ಟೋನ್ ಥ್ರೋ ಯಾರಿದ ಕಲ್ಬಿಸಾಡೋನ್ನ ಜೀಪಿನ ಎದುರುಗಡೆ ಬಂದು ಕಟ್ಟಿ ಕೂರಿಸ್ಕೊಂಡು ಬಂದಲ್ಲ ಅವತ್ತು. ಆ ಸಂದರ್ಭದಲ್ಲಿ ಅದಕ್ಕಿಂತ ಮೊದ್ಲಿನ ನೋಡಿ ನಮ್ಮ CRPF ಜವಾನ್ಗಳು ಹೋಗುವಂತದ್ದು ಇರ್ಬೋದು ಅಥವಾ ನಮ್ಮ ಯಾರೇ ನಮ್ಮ ಸೋಲ್ಜರ್ಸ್ ಅಥವಾ BSF ನವ್ರು ಹೋಗಿದ್ದಂತವ್ರು ಇರ್ಬೋದು ಅಥವಾ ITDPO ಅನ್ನೋರು ಇರ್ಬೋದು ಯಾರ ಮೇಲೆ ಎಲ್ಲರ ಮೇಲೂ ಕಲ್ಬಿಸಾಡೋದನ್ನ ನೋಡಿದೀವಿ. ಕಾಶ್ಮೀರಲ್ಲಿ ಜನ ಬಂದ್ಬಿಟ್ಟು ಅವರನ್ನ ತಳ್ಳೋಂಥದ್ದು, ಅವ್ರಿಗೆ ಹೊಡೆಯುವಂಥದ್ದನ್ನ ನೋಡಿದೀವಿ. ಹೊಡೆದ್ರೆ ವಾಪಸ್ ತಿರುಗಿ ಅವ್ರ ಮೇಲೆ ಕೈ ಎತ್ತುವಂತ ಹಕ್ಕನು ಕೂಡ ಆರ್ಮಡ್ ಫೋರ್ಸಸ್ ಯಾರು ನಮ್ಮ ಸೈನಿಕರಿಗೆ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಒಬ್ಬ ಕಲ್ ಬಿಸಾಡವನ್ನ ಜೀಪಿನ ಎದುರುಗಡೆ ಕಟ್ಕೊಂಡು ಬಂದಂತ ಸಂದರ್ಭದಲ್ಲಿ ಆ ಸೋಲ್ಜರ್ ಪರವಾಗಿ ಬಿಪಿನ್ ರಾವತ್ ನಿಲ್ತಾರೆ ಅಂತ ಹೇಳಿದ್ರೆ ಆರ್ಮಡ್ ಫೋರ್ಸಸ್ ಮೊರಾಲ್ ಅನ್ನ ಯಾವ ಲೆವೆಲ್ ಹೆಚ್ಚು ಮಾಡ್ತಾ ಇದ್ರು ಅಂತ ನಾವು ಅದನ್ನ ಯೋಚನೆ ಮಾಡಬಹುದಾಗಿದೆ. ಅಂತ ಒಬ್ಬ ಬಹಳ ಗಟ್ಟಿ ಫೆಲೋ. ಬಹುಶಃ ಆತರ ಈ ನಮ್ ದೇಶದಲ್ಲಿ ಏನೇ ಮಾಡಿದ್ರು ಹುಳು ಕುಡ್ಕುವಂತವ್ರು ಜಾಸ್ತಿ. ಅದರಲ್ಲೂ ಕೂಡ ಏನೇ ಘಟನೆ ಈಗ ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ನಿಮಗೆ ಹೂ ಇಸ್ ಅ ಫೋ, ಹೂ ಇಸ್ ಅ ಫ್ರೆಂಡ್ ಅಂತ ನಮಗೆ ಗೊತ್ತಾಗಲ್ಲ. ಯಾರು ಶತ್ರು ಯಾರು ಮಿತ್ರ ಅಂತ ಗೊತ್ತಾಗಲ್ಲ, ಎಲ್ಲ ಒಂದೇ ಆಕಾರದಲ್ಲಿ ಇರ್ತಾರೆ. ಇಂಥವ್ರ ಮಧ್ಯದಲ್ಲಿ ನಮ್ಮ ಡಿಫೆನ್ಸ್ ಫೋರ್ಸಸ್ ಕೆಲಸ ಮಾಡ್ತಿರ್ತದೆ. ಅವರಿಗೆ ಮಿಸ್ಟೇಕ್ ಆಗಿ ಯಾರಿಗಾದ್ರೂ ಒಂದ್ ಏನಾದ್ರು ಒಂದು ಗುಂಡ್ ಹಾರ್ತು ಅಂತಂದ್ರೆ ಇಡೀ ಅವ್ರ ಮೇಲೆ ಯಾವ ರೀತಿ ಬೊಬ್ಬೆ ಹಾಕ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಹ್ಯೂಮನ್ ರೈಟ್ಸ್ ಕಮಿಷನ್ ವರ್ಗೂ ಇಳಿಯುವಂಥದ್ದು, ಕೋರ್ಟಿಗೆ ಕೇಸ್ ಹಾಕುವಂಥದ್ದು, ಈ ತರದೆಲ್ಲ ಮಾಡಿ ತೊಂದರೆ ಕೊಡ್ತಾರೆ, ಅವ್ರನ್ನ ಹೆರಾಸ್ ಮಾಡ್ತಾರೆ. ಹಾಗಾಗಿ ಒಂದೊಂದ್ಸರಿ ಏನಾಗುತ್ತೆ,
ನಮ್ ಸೈನಿಕರಿಗೆ ಅಲ್ಲಿ ಕಾಯ್ತಾ ಇರೋಂಥವ್ರಿಗೆ ಏನಾಗುತ್ತೆ, ಅಲ್ಲಿ ಒಂದು ಆತ್ಮಸ್ಥೈರ್ಯನ ಕುಗ್ಗಿ ಹೋಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಜನರಲ್ ಬಿಪಿನ್ ರಾವತ್ ಅವರು ಬಂದು, ನಾನಿದ್ದೀನಿ ನಿಮ್ ಜೊತೆ, ಅವನೊಬ್ಬನ ಕಟ್ಟಿ ಜೀಪಿಗೆ ಕಟ್ಟಿ ಕರ್ಕೊಂಡು ಬಂದ್ರು ಕೂಡ ಅವ್ರಿಗೆ ಹೋಗ್ಬಿಟ್ಟು ನಿಮಗೆ ಅವಗೊಂದು ಒಂದು ಅವಾರ್ಡ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅಂತಂದ್ರೆ ಒಂದು ಪ್ರೋಗ್ರಾಮ್ ಮಾಡಿ, ಅದು ಯಾವ ಮಟ್ಟಕ್ಕೆ ಒಬ್ಬ ಸಾಮಾನ್ಯ ಸೈನಿಕನಿಗೆ, ಯಾವ ಶತ್ರುಗಳ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ದೇಶವನ್ನು ಕಾಯ್ತಾ ಇರುವಂತಹ ಒಬ್ಬ ಸೈನಿಕನಿಗೆ, ನಮ್ಮನ್ ನಾವು ಏನೇ ಮಾಡಿದ್ರು ಕೂಡ ನಮ್ ಜೊತೆಗೆ ನಮ್ ಬೆನ್ನಿಗೆ ನಿಂತಿರುವಂತಹ ಒಬ್ಬ ಜನರಲ್ ನಮ್ ಜೊತೆ ಇದ್ದಾರೆ ಅನ್ನೋದು ಒಂದು ಭಾವನೆ ಬಂದಾಗ ಅವನ್ ಎಷ್ಟು ಧೈರ್ಯದಿಂದ ಕೆಲಸ ಮಾಡ್ತಾನೆ, ಅಂತಹ ಒಂದು ಧೈರ್ಯವನ್ನ ಕೊಟ್ಟಂತ ವ್ಯಕ್ತಿ. ಹಾಗಾಗಿ ನಮ್ಗೆ ನಾವು ಪರ್ಸನಲಿ ನಾ ಹೇಳ್ತೀನಿ, ನನ್ಗೆ ನಾನು ಜಮ್ಮು ಕಾಶ್ಮೀರ ನನ್ನ ತುಂಬಾ ವರ್ಷಗಳಿಂದಲೂ ನೋಡಿದೀನಿ, ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಯಾವಾಗ ಯಾರು ಎಲ್ಲಿ ಹೊಡ್ಬಿಡ್ತಾರೋ ಅನ್ನೋ ಸ್ಥಿತಿ ಇರುತ್ತೆ. ನಮ್ಮ ಜೊತೆ ನಾವ್ ಯಾರತ್ರ ಹೋಗಿ ಅನ್ನೋ ಅಂಗಡಿನಲ್ಲಿ ತಗೊಳ್ತಿದ್ರೆ ಅವನು ಸಾಮಾನ್ಯ ವ್ಯಕ್ತಿನೋ ಅಥವಾ ಅವನು ಭಯೋತ್ಪಾದಕನೋ ಅಂತಲೂ ಗೊತ್ತಿರಲ್ಲ. ಇಂತಹ ಒಂದು ವಾತಾವರಣದಲ್ಲಿ ಅಲ್ಲಿ ನಮ್ಮ ಫೋರ್ಸಸ್ ಕೆಲಸ ಮಾಡ್ತಾ ಇದೆ. ಈ ಅಲ್ಲಿ ಅಂತಹ ಸಂದರ್ಭದಲ್ಲಿ ಸೈನಿಕರ ಪರವಾಗಿ ನಿಂತ್ಕೊಳ್ಳುವಂಥದ್ದು, ಅದರಲ್ಲೂ ಪೊಲಿಟಿಕಲ್ ಕ್ಲಾಸ್ ಏನಿದೆಯಲ್ಲ ನಮ್ಮ ಈ ಎಲ್ಲ ಈ ನಮ್ಮ ರಾಜಕಾರಣದಲ್ಲಿ ಇರುವಂತವ್ರು ಊಸುರುವಳ್ಳಿಗಳೇ ಜಾಸ್ತಿ, ಕ್ಷಣ ಕ್ಷಣಕ್ಕೆ ಬಣ್ಣ ಬದಲಾಯಿಸ್ತಾ ಇರ್ತಾರೆ. ನಮ್ಮ ಸೈನಿಕರನ್ನ ಹೊಗಳಂತದ್ದು ಎಷ್ಟು ಮಾಡ್ತಾರೆ, ಸೈನಿಕರನ್ನ ತೆಗಳೋದಕ್ಕೂ ಕೂಡ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಇಂತಹ ರಾಜಕೀಯ ವರ್ಗ ಏನಿದೆ, ಸಡಕ್ಕ ಗೂಂಡ ಅಂತ ಹೇಳುವಂತಹ ವ್ಯಕ್ತಿಗಳು ನಮ್ಮ ರಾಜಕೀಯದಲ್ಲಿ ಇದ್ದಾರೆ. ಒಬ್ಬ ಆರ್ಮಿ ಚೀಫ್ ಅನ್ನ ಸಡಕ್ಕ ಗೂಂಡ ಅಂತ ಹೇಳುವಂಥದ್ದು ಯಾವ್ದು, ರಸ್ತೆ ಬದಿ ರೌಡಿ ಅಂತ ಹೇಳುವಂಥದ್ದು ಇದೆಯಲ್ಲ, ಇಂತಹ ಒಂದು ಹೀನ ಮನಸ್ಥಿತಿ ನಮ್ಮ ರಾಜಕೀಯ ವರ್ಗದಲ್ಲಿದೆ. ಇಂಥವ್ರನ್ನ ಎದುರು ಹಾಕೊಂಡು ಆ ಜಮ್ಮು ಕಾಶ್ಮೀರವನ್ನ ಕಂಟ್ರೋಲ್ ಮಾಡಿದ್ರಲ್ಲ, ನೀವು ಯೋಚನೆಯನ್ನು ಮಾಡಿ, ಹುರಿಯತ್ ಕಾನ್ಫರೆನ್ಸ್ ಅನ್ನು ಯಾವನು ಮುಟ್ಟಕ್ಕಾಗಲ್ಲ ಅನ್ನೋದು ಒಂದು ಭಾವನೆ ಇತ್ತು. ಏನ್ ಜಮ್ಮು ಕಾಶ್ಮೀರ ಏನಾದ್ರು ಮುಟ್ಟಕ್ ಹೋಯ್ತು ಅಂತ ಹೇಳಿಬಿಟ್ರೆ ಇಡೀ ದೇಶಾದ್ಯಂತ ಬೇರೆ ಕಡೆ ಬೆಂಕಿ ಹತ್ತುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಇಂಥ ವಾತಾವರಣದಲ್ಲಿ ಅವರು ಕೆಲಸವನ್ನು ಮಾಡಿ ಅಲ್ಲಿಯ ಜನರನ್ನ ಕಂಟ್ರೋಲ್ಗೆ ತಂದ್ರಲ್ಲ, ಅದೊಂದು ಸಣ್ಣ ವಿಚಾರ ಅಲ್ಲ. ಆಮೇಲೆ ಆರ್ಟಿಕಲ್ 370 ವಾಪಸ್ ತೆಗೆದುಕೊಂಡಾದ ನಂತರ, ಅದು ಏನು ಮೆಹಬೂಬಾ ಮುಫ್ತಿ ಇರ್ಬೋದು ಅಥವಾ ಉಮರ್ ಅಬ್ದುಲ್ಲಾ ಇರ್ಬೋದು, ಫರೂಕ್ ಅಬ್ದುಲ್ಲಾ ಇರ್ಬೋದು, ಹುರಿಯತ್ ಕಾನ್ಫರೆನ್ಸ್ನವ್ರು ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಹೌಸ್ ಅರೆಸ್ಟ್ ನಲ್ಲಿ ಹೆಚ್ಚು ಕಡಿಮೆ 1 ವರ್ಷ ಒಳಗಡೆ ಇಟ್ಟರು. ಒಳಗಡೆ ಇಟ್ಟು ಇಡೀ ಜಮ್ಮು ಕಾಶ್ಮೀರವನ್ನ ಕಂಟ್ರೋಲ್ಗೆ ತಂದ್ರಲ್ಲ, ಅವಾಗ ಈ ವ್ಯಕ್ತಿಯ ಅಂದ್ರೆ ಈ ವ್ಯಕ್ತಿಗೆ ನಿಜವಾದಂತ ಒಂದು ಕ್ಯಾರೆಕ್ಟರ್ ಅನ್ನೋದು ಆ ಒಂದು ಒಳಗಡೆ ಆ ಸ್ಪೈನ್ ಇರೋದಕ್ಕಲ್ವಾ ಅವ್ರು ಮಾಡಕ್ ಸಾಧ್ಯವಾಗಿದ್ದು. ಇವತ್ತು ಮೋದಿಜಿ ಅಂತವರಿಗೆ, ಅಮಿತ್ ಶಾ ಅಂತಹ ಒಬ್ಬ ಹೋಮ್ ಮಿನಿಸ್ಟರ್ಗೆ, ಬಿಪಿನ್ ರಾವತ್ ಅವರಂತಹ ಒಬ್ಬ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇದಾರೆ ಅಂತಂದ್ರೆ ಅಂದ್ರೆ ಎಂತ ಒಂದು ದೊಡ್ಡ ಶಕ್ತಿ ಕೊಡುತ್ತದು. ಅಂದ್ರೆ ನಿಮ್ಮ ಪರಿಸ್ಥಿತಿ ಉಲ್ಬಣ ಆಗದಾಗೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಇಡೀ ಒಂದು ಕಾಶ್ಮೀರನ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಇತ್ತಲ್ಲ, ಇವತ್ತು ಕಾಶ್ಮೀರನ ಎಲ್ಲರೂ ಕೂಡ ಇವತ್ತು ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಅನ್ನೋದು ಭಾವನೆ ಹೆಂಗ್ ಬಂತು? ಅದ್ ಬಂದಿದ್ದರಿಂದ ಬಿಪಿನ್ ರಾವತ್ ಅವರಂತಹ ಒಬ್ಬರು ಆರ್ಮಿನಲ್ಲೂ ಕೂಡ ಇಂಥೊಬ್ರು ಒಂದು ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಅಂತಲ್ಲ, ಆ ತರ ಮುಂದೆ ನಿಂತ್ಕೊಂಡು ನಮ್ಮನ್ನ ಮುನ್ನಡೆಸುವಂತಹ ಒಬ್ಬ ವ್ಯಕ್ತಿ ಸಿಕ್ಕಿದ್ರಿಂದಾಗಿ ಬಂತು. ಇಲ್ಲಾಂತಂದ್ರೆ ಅಂಜೋದು ಅಳುಕೋದು ಬರೀ ಹೆದರಿಕೆ ಆತಂಕ ಇದೇ ಇಷ್ಟೇ ತುಂಬಿತ್ತು ಜಮ್ಮು ಕಾಶ್ಮೀರ ಅಂತಂದ್ರೆ. ಇವತ್ತು ಜಮ್ಮು ಕಾಶ್ಮೀರ ನಮ್ಮ ತಲೆನ ಕೆಡಿಸ್ಕೊಳ್ತಾ ಇಲ್ಲ, ನಾವು ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಅದನ್ನ ಮುಂದುವರಿಸುವಂತ ವ್ಯಕ್ತಿ ಅವರಿದ್ದಾರೆ. ಡೋಕ್ಲಾಮ್ ಆಯ್ತು, ಡೋಕ್ಲಾಮ್ನಲ್ಲಿ ಆ ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಇರ್ಬೋದು, ಗಲ್ವಾನ್ ಇರ್ಬೋದು, ಆ ಟೈಮ್ ಒಳಗಡೆ ನಮ್ ಒಂದ್ ಕಡೆ ಎನ್ಎಸ್ಎ ಇಂದ ಹೆಡ್ ಆಗಿ ನಮಗೆ ಅಜಿತ್ ಡೋವಲ್ ಇರ್ಬೋದು, ಇನ್ನೊಂದ್ ಕಡೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನಮಗೆ ಬಿಪಿನ್ ರಾವತ್ ಅವರು ಯಾವ ರೀತಿ ಧೈರ್ಯ ಕೊಟ್ಟರು. ಚೈನಾಕ್ಕೆ ನಾವು ಯಾವತ್ತೂ ಕೂಡ ಹುಲ್ ಕಡ್ಡಿ ಎತ್ತತಿರ್ಲಿಲ್ಲ, ನಾವು ಚೈನಾದವ್ರನ್ನ ಗಲ್ವಾನ್ ಅಲ್ಲಿ ನಾವು ಹೋಗ್ಬಿಟ್ಟು ಒಂದು ಮುಷ್ಟಿ ಮುಷ್ಟಿ ಇಟ್ಕೊಂಡು ನಾವು ಹೊಡೆದಾಡ್ಬಿಟ್ಟು ಅವ್ರು ನಮ್ಗಿಂತ ಜಾಸ್ತಿ ಜನರನ್ನ ನಮ್ಮವ್ರ 20 ಸತ್ರ ಅವ್ರನ್ನ ನಾವು ಅದಕ್ಕಿಂತ ಜಾಸ್ತಿ ಅವ್ರನ್ನ ಅವ್ರ ಮೇಲೆ ನಾವು ಇನ್ಫ್ಲಿಕ್ಟ್ ಮಾಡಿದ್ವಲ್ಲ ಕ್ಯಾಶುವಲ್ಟೀಸ್ನ, ಅದ್ ಹೆಂಗ್ ಸಾಧ್ಯವಾಗುತ್ತೆ? ಒಬ್ಬ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಳುವವರಿಗೂ ಕೂಡ ಅಂತ ಧೈರ್ಯನ ಕೊಡ್ಬೇಕಾಗುತ್ತೆ. ಅದೆಲ್ಲ ಕೊಟ್ಟಿದ್ದಾರೆ. ಇವತ್ತು ಚೈನಾದ ಎಷ್ಟು ಉಪದ್ರ ಇದೆ, ಆ ಉಪದ್ರದ ಮಧ್ಯದಲ್ಲೂ ಕೂಡ ನಮಗೆ ನಮ್ಮ ದೇಶ ಇವತ್ತು ಕೂಡ ಸೇಫ್ ಆಗಿ ನಿಮ್ಗೇನು ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ನಮ್ಗೊಂದು ಧೈರ್ಯವನ್ನು ತುಂಬಿದಾರಲ್ವಾ? ಅದು ತುಂಬಿರೋಂಥದ್ದು ಅವರು ಅವ್ರದ್ದೊಂದು ಶಕ್ತಿನ, ಅವರೊಂದು ದೂರದೃಷ್ಟಿನ, ಅವರ ಒಂದು ಪೂರ್ವ ತಯಾರಿ ಅಂತ ಏನಿದೆಯಲ್ಲ ಅದನ್ನು ತೋರಿಸುತ್ತೆ. ಅವ್ರು ಬಂದಾದ ನಂತರನಲ್ವಾ ಈಗ ನಾವು 2016 ಅಲ್ಲಿ ಅವ್ರು ಇರುವಂತ ಸಂದರ್ಭದಲ್ಲೇ ನೀವು ನೋಡಿ ರಫೇಲ್ ಅನ್ನ ತಗೊಂಡ್ಬಂದು ಈ ರಫೇಲ್ ಅನ್ನ ಎಲ್ಲಿ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಅಲ್ಲಿ ನಾವು ಅದನ್ನ ಡಿಪ್ಲಾಯ್ ಮಾಡ್ಬೇಕು, ಇದನ್ನೆಲ್ಲದನ್ನು ಕೂಡ ಹೇಳುವಂತಹ ವ್ಯಕ್ತಿ ಅಂತಹ ಗುರುತರ ಜವಾಬ್ದಾರಿ ಏನು ಜನರಲ್ ಬಿಪಿನ್ ರಾವತ್ ಅವ್ರದ್ದು. ಮತ್ತೆ ಅವ್ರಿಗೆ ಸಿಕ್ಕಿರುವಂತ ಎಲ್ಲ ಮೆಡಲ್ಸ್ ಗಳು ನೋಡಿ, ಅವ್ರ ಎದೆ ತುಂಬಾ ಬರೀ ಮೆಡಲ್ಸ್ ಗಳೇ ಇದೆ, ಎಲ್ಲ ಅತ್ಯುನ್ನತವಾದಂತಹ ಶೌರ್ಯ ಪ್ರಶಸ್ತಿಯಿಂದ ಪ್ರತಿಯೊಂದು ಅವ್ರ ಹತ್ರ ಇದೆ. ಇಂತಹ ವ್ಯಕ್ತಿ ಇವತ್ತೇನೋ ಒಂಥರ ಈಗ ಈ ಒಂದು ರೀತಿ ನಮ್ಗೆಲ್ಲ ಆತಂಕದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಅವ್ರಿಗೆ ಅವ್ರ ಪ್ರಾಣಕ್ಕೆ ಏನಾಗಿದೆಯೋ
ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬಂದು ಇದು ನಮ್ಮ ಒಂಥರ ಮನಸ್ಸಿಗೆ ನೋವು ಮತ್ತೆ ಆತಂಕ ಎರಡೂ ಕೂಡ ಕಾಡ್ತಾ ಇದೆ. ಪ್ರತಾಪ್ ಸಿಂಹ ಅವರೇ, ನೀವು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಒಂದೊಂದು ವಿಚಾರಗಳನ್ನು ಕೇಳಿದಾಗ ಇಂಥ ಒಂದು ದುರದೃಷ್ಟಕರ ಘಟನೆ ಆಗೋಯ್ತಲ್ಲ, ಮೊದಲ ಸಿ ಡಿ ಎಸ್ ಅವರ ಒಂದು ವಿಚಾರಗಳು ಒಂದ ಎರಡು ಹಲವಾರು ವಿಚಾರಗಳನ್ನ ಶೇರ್ ಮಾಡಿದ್ರಿ. ಅಂದ್ರೆ ನುರಿತ ಪೈಲಟ್ಗಳಿರ್ತಾರೆ, ಪ್ರಯಾಣ ಮಾಡ್ತಾ ಇದ್ದವ್ರು ಎಲ್ಲರೂ ಕೂಡ ವಿ ಐ ಪಿಗಳೇ, ಎಲ್ಲ ಚೆಕ್ ಮಾಡ್ಕೊಂಡು ಹೋದ್ರು ಹೀಗಾಯ್ತಲ್ಲ, ಇವ್ರದೇ ಹೀಗಾದ್ರೆ ಅಂದ್ರೆ ಏನ್ ಮೆಸೇಜ್ ರವಾನೆ ಆಗುತ್ತೆ ಅಂತ ಹೇಳಿ ಬೇರೆ ದೇಶಗಳಿಗೆ ಇದು. ಅಲ್ಲ, ಇದ್ರ ಬಗ್ಗೆ ನನಗೆ, ನಾನು ತಾಂತ್ರಿಕವಾಗಿ ನನಗೆ ಅದನ್ನ ಹೇಳುವಂತಹ ಒಂದು ಪರಿಣತಿ ಆಗ್ಲಿ ನನಗೆ ಅರ್ಹತೆ ಆಗ್ಲಿ ಎರಡೂ ಇಲ್ಲ. ಆದ್ರೆ ಎಷ್ಟೋ ಸರಿ ನಮಗೆ ಈ ತರ ಹೇಳಕ್ ಆಗಲ್ಲ, ನಮಗೆ ಒಂದೊಂದ್ಸರಿ ಪರಿಸ್ಥಿತಿ ಅದು ಆ ವಾತಾವರಣ ಹೇಗಿತ್ತು ಅಂತ ನಮ್ಗೆ ಗೊತ್ತಿಲ್ಲ, ಇದು ಪೈಲಟ್ ಎರರ್ ಅಂತ ನಮಗೆ ಗೊತ್ತಿಲ್ಲ, ಅಥವಾ ತಾಂತ್ರಿಕ ದೋಷ ಅಂತ ನಮಗೆ ಗೊತ್ತಿಲ್ಲ, ಅಥವಾ ಏನೋ ಸಬೋಟೈಸ್ ನಡೆದಿದ್ಯಾ ಅದು ನಮಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಸುಮ್ಮನೆ ಊಹೆನ ಮಾಡೋದ್ಕಿಂತ ಇಮಿಡಿಯೇಟ್ ಆಗಿ ಎನ್ಕ್ವೈರಿನ ಆರ್ಡರ್ ಮಾಡಿದರೆ, ಅದರಲ್ಲೂ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹೋಗ್ತಾ ಇದಾರೆ ಅಂತಂದ್ರೆ ತುಂಬಾ ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ. ನೀವು ನೋಡಿ ಏನೋ ಏರ್ಕ್ರಾಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಪ್ರತಾಪ್ ಸಿಂಹ ಅವರು, ನೀವು ಹೇಳಿದ್ರಿ ನೀವು ಪ್ರಯಾಣ ಮಾಡಿದ್ದೆ ಅಂತ ಹೇಳಿದ್ರಿ, ಅಂದ್ರೆ ಏನೆಲ್ಲ ಪ್ರಿಕಾಷನರಿ ಮೆಷರ್ಸ್ ಅನ್ನ ತಗೊಳ್ತಾರೆ ಟೇಕ್ ಆಫ್ ಆಗಿಂತ ಮುಂಚೆ, ಏನೆಲ್ಲ ಚೆಕ್ ಮಾಡೋದು ಅದೆಲ್ಲ ಇರುತ್ತೆ, ಅದನ್ನ ಹೇಳ್ಬೋದಾ ಪ್ರತಾಪ್ ಸಿಂಹ ಅವರೇ? ಅದು ಆರೋಗ್ಯ ದೃಷ್ಟಿಯಿಂದ ಏನೇನ್ ಚೆಕ್ ಮಾಡ್ಬೇಕು, ನಿಮಗೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ ಆಯ್ತಾ, ಅದು ಬಿಪಿಯಿಂದಲೂ ಕೂಡ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ, ಅದು ಸಮಸ್ಯೆ ಅಲ್ಲ. ಈ ಅದ್ರದ್ದು ಏನು ಟೆಕ್ನಿಕಾಲಿಟೀಸ್, ಅದ್ರ ಒಂದ್ ಯಾವುದೇ ಫ್ಲೈ ಮಾಡ್ಬೇಕು, ಈಗ ನೋಡಿ ಈಗ ಯೋಚನೆ ಮಾಡಿ, ನಮ್ಮಲ್ಲಿ ಇವತ್ತು ನಮ್ಮ ಹತ್ರ ಮಿಗ್ ಇರ್ಬೋದು, ಸುಖೋಯಿ ಇರ್ಬೋದು, ಅಥವಾ ರಫೇಲ್ ಇರ್ಬೋದು, ಇದ್ರೊಳಗಡೆ ಎಷ್ಟು ಪರ್ಸೆಂಟೇಜ್ ಫ್ಲೈಯಿಂಗ್ ಕಂಡೀಷನ್ ಅಲ್ಲಿ ಇರುತ್ತೆ ಅಂತ ತುಂಬಾ ಸರಿ ಈ ಏನು ಸರ್ವಿಸಿಂಗ್ ಗೆ ಜಾಸ್ತಿ ಅರ್ಧ ಇರ್ತದೆ. ಈಗ ನಮಗೆ ಸುಖೋಯಿ ನಮ್ಮ ಹತ್ರ 100 ಸುಖೋಯಿಗಳಿದ್ರು ಕೂಡ ಇದು ಏನು ವಾರ್ ಅಂತ ಸಿಚುವೇಶನ್ ಅಲ್ಲಿ ಎಷ್ಟು ಸುಖೋಯಿಗಳನ್ನ ನಾವು ಫ್ಲೈ ಮಾಡಬಹುದು ಅಂತಂದ್ರೆ 30-40% ಅಥವಾ ಹೆಚ್ಚು ಅಂತಂದ್ರೆ 50% ಇರ್ತದೆ. ಅಂದ್ರೆ 50% ನಿಮ್ ಸರ್ವಿಸಿಂಗ್ ಅಲ್ಲೇ ಇರ್ತದೆ ಎಲ್ಲದು. ಈಗ ನಮ್ಮ ಹತ್ರ 100 ಸುಖೋಯಿ ಇತ್ತು ಅಂತಂದ್ರೆ 100 ಸುಖೋಯಿನ ಕೂಡ ನಾವು ಯುದ್ಧರಂಗಕ್ಕೆ ನಾವು ಕಳ್ಸಕ್ಕಾಗಲ್ಲ. ಅದರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಗಳು ಇರ್ತವೆ, ಅವು ಸರ್ವಿಸಿಂಗ್ ಹೋಗ್ತಾ ಇರ್ತದೆ, ಅವುಗಳಿಗೆ ಏನೋ ಸ್ಪೇರ್ ಅನ್ನ ಚೇಂಜ್ ಮಾಡಕ್ ಇರ್ತದೆ, ಈ ತರದೆಲ್ಲ ಸಮಸ್ಯೆಗಳು ಇರ್ತದೆ. ಹಾಗಾಗಿ ಈ ಟೆಕ್ನಿಕಲ್ ಇಶ್ಯೂಸ್ ಏನಿದೆಯಲ್ಲ ಅದನ್ನ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಆದ್ರೆ ಈ ಇದನ್ನ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡೇ ಹೋಗ್ತಾರೆ. ಒಂದೊಂದ್ಸರಿ ಪೈಲಟ್ದು ಎರರ್ ಆಗ್ಬೋದು. ಈ ಹೆಲಿಕಾಪ್ಟರ್ ಗಳದ್ದು ಏನು ಅಂತಂದ್ರೆ ವೆದರ್ ಕಂಡ್ಯೂಸಿವ್ ಆಗಿಲ್ಲ ಅಂತಂದ್ರೆ ವಿಂಡೂನು ಕೂಡ ಇರ್ತದೆ ನಿಮಗೆ. ಈಗ ನಮ್ ಕೊಡಗಲ್ಲಿ 2018 ಅಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ನಮಗೆ ಇಲ್ಲೇ ಮಕ್ಕಂದೂರ್ ಹತ್ರ ಹೋಗಿ ನಮಗೆ ಅಲ್ಲಿಂದ ಇವ್ಯಾಕ್ಯುವೇಟ್ ಮಾಡ್ಬೇಕು ಅಂತಂದ್ರೆ ನಮಗೆ ಹೆಲಿಕಾಪ್ಟರ್ನ ಅಲ್ಲಿ ತಗೊಂಡು ಹೋಗಿ ಆಗ್ತಿರ್ಲಿಲ್ಲ, ಯಾಕಂದ್ರೆ ವಿಂಡ್ ಅಷ್ಟೊಂದಿತ್ತು. ಅಲ್ಲಿ ಹೋದ್ರೆ ನಿಮಗೆ ಹೆಲಿಕಾಪ್ಟರ್ ಪಲ್ಟಿ ಆಗೋಗುತ್ತೆ. ಆ ತರದ್ದೆಲ್ಲ ಇರುತ್ತೆ ಈ ಎಸ್ಪೆಷಲಿ ಹೆಲಿಕಾಪ್ಟರ್ ನಲ್ಲಿ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೆ ಅದಕ್ಕಿಂತ ಹೆಚ್ಚು ನನ್ಗೆ ಯಾರೋ ಆರ್ಮಿನಲ್ಲಿ ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡಿರುವಂತವ್ರು ಅಲ್ಲಿ ಬಹುಶಃ ನಮ್ಮ ಚಂಗಪ್ಪನವ್ರು ಯಾರೇ ಇದಾರಲ್ಲ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಹೆಚ್ಚು ಗೊತ್ತಿರ್ತದೆ. ನನ್ಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನನ್ಗೇನಿದ್ರು ನನ್ನ ಲಿಮಿಟೆಡ್ ನನ್ನ ಅವ್ರ ಜೊತೆ ಓಡಾಡಿರೋದು ಅಷ್ಟು ಬಿಟ್ಟರೆ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಥ್ಯಾಂಕ್ ಯು ಪ್ರತಾಪ್ ಸಿಂಹ ಅವರೇ, ಬಹಳಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರಿ. ಧನ್ಯವಾದ ನ್ಯೂಸ್ ಫಸ್ಟ್ನ ಜೊತೆಗೆ ಮಾತನಾಡೋದಕ್ಕಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.